ಜನಕ್ಕೆ ಮೋದ ಹರುಷದಿಂದಲೇ. ಆಹಾ, ವನವ ನೋಡೆ ಮನಕ್ಕೆ ಮೋದ ಹರುಷದಿಂದಲೇ. ಆಹಾ, ನೋಡೆ ಮನಗೆ ಮೋದ ಅರುಷದಿಂದಲಿ, ಅರುಷದಿಂದಲಿ, ಅರುಷದಿಂದಲಿ. ಆಹಾ, ಈ ನನ್ನ ಕಾಮಿಕನು ಎಷ್ಟು ಮನೋಹರವಾಗಿರುವುದು. ಎತ್ತ ನೋಡಿದ ರತ್ತ ತರು ಲತೆಗಳಿಂದ ಕಂಗೊಳಿಸುತ್ತಿದೆ. ಅಲ್ಲದೆ ಈ ಗಂಧರ್ವ ರಾಜನನ್ನ ಕಂಡೊಡರೆ ಯಕ್ಷ ಕಿನ್ನರ ಕಿಪುರುಷ ಸಿದ್ಧ ಸಾಧ್ಯರು ಸಹ ಘಡ ಘಡನೆ ನಡೆಯುತ್ತಿರುವರು. ಹೀಗಿರುವಲ್ಲಿ ನನ್ನ ಅಪ್ಪಣೆ ಇಲ್ಲದೆ ಯಾರೋ ಇರುವರು ನರಮಾನವರು ನಮ್ಮ ವನವನ್ನು ಪ್ರವೇಶ ಮಾಡಿರು. ಅವರನ್ನ ತಡೆದು ಹಿಂದಿರುಗಿ ಹೋಗುವಂತೆ ಮಾಡುತ್ತೇನೆ. ಬಾಣಗಳು ಆಗಿ
ಬಾನು ಸ್ವಾಮಿ ಅರಳಿದ ಪರಿಮಳದ ಸುಗಂಧ ಪುಷ್ಪದಿಂದ ಅಲಂಕೃತವಾಗಿರುವ ಈ ವೈಭವವನ್ನು ನೋಡಿರುವಯ್ಯ ಎಷ್ಟು ಸುಂದರವಾಗಿರುವುದು ಹೌದು ಸ್ವಾಮಿ ತುಂಬಾ ಮನೋಹರವಾಗಿರುವುದು ದೇವಿ ನಡೆ ಮುಂದೆ ಹೋಗಿ ನೋಡೋಣ ನಿಲ್ಲಿರಿ ಇದು ಗಂಧರ್ವ ನೆಲೆ ಇಲ್ಲಿಂದ ಮುಂದೆ ಮಾನವರ ಪ್ರವೇಶವಿಲ್ಲ ಹಿಂದಿರುಗಿ ಹೊರಡುವಾಗೆ ಅದ್ಯಾರನ್ನ ಧಿಕ್ಕರಿಸಿ ನಿಂತ ದಕ್ಷನಾರು ಈ ಗಂಧರ್ವ ರಾಜನಾದ ಚಿತ್ರಸೇನನನ್ನ ಯಾರೆಂದು ಕೇಳುವ ನೀನು ಯಾರು ಅಜೇಯ ಚಂದ್ರ ಕುಲದ ರಸ ವಿಜಯ ವಿಕ್ರಮ ಸಮರಾಂಗಣದ ಸರದಾರ ಅಕ್ಷೋಹಿಣಿ ದಾಧ್ಯಕ್ಷ ಈ ಸುಯೋಧನ ಸಾರ್ವಭೌಮನು ಯಾರು ಎಂದು ಕೇಳುವ ನೀನು ಯಾರು ಗಂಧರ್ವ ಓಹೋ ಆ ಶಕುನಿಯ ಕಪಟ ದ್ಯೂತದಿಂದ ಪಾಂಡವರನ್ನು ವನವಾಸಕ್ಕೆ ಕಳುಹಿಸಿದ ಹೇಡಿ ಶತ ಹೇಡಿಯಾದ ಸುಯೋಧನ ನೀನೇ ಬ್ರಹ್ಮಾಂಡದಡಿಗಲ್ಲ ಪಿಡಿದು ಬಡಿದು ಬಗ್ಗಿ ನಡಗಿಸಬಲ್ಲ ಅಖಂಡ ದೋರ್ದಂಡ ಪ್ರಚಂಡ ಕೌರವೇಶ್ವರ ಕಲಿಕಂಠೀರವ ಛಲದಂಕಮಲ್ಲ ಈ ಸುಯೋಧನ ಸಾರ್ವಭೌಮನನ್ನು ಯಾರು ಎಂದು ಕೇಳಿ ಧಿಕ್ಕರಿಸುವ ಗಂಧರ್ವ ನೀನ್ಯಾರು ಸ್ವಾಮಿ ಇವರ ಸಹವಾಸವು ನಮಗೇಕೆ ಬನ್ನಿ ನಾವಿಲ್ಲಿಂದ ಹೊರಟು ಹೋಗೋಣ ದೇವಿ ಅಟ್ಟಹಾಸದಿಂದ ಮೆರವ ದಿಟ್ಟ ಶತ್ರುಗಳ ಹಿಮ್ಮೆಟ್ಟಿಸುವುದೇ ವ್ಯಸನ ಪಡೆದಿರು ಬಾನು ಇವನ ಹುಟ್ಟಡಗಿಸದೆ ಹಿಮ್ಮೆಟ್ಟುವುದೇ ಬಾರೋ ಗಂಧರ್ವ ಮುಂದೆ ಬಾ ಎಲ್ಲವೋ ಕೌರವ ಹಾರ್ ಹೆನಗೆ ಸರಿ ಸಮಾನ ರಾರಿಹರ ಧರೆಯೊಳಗೆ ಧಗದಗಿಸಿ ಮೆರೆಯುವೆನು ಧರೆಯೊಳಗೆ ಧಗದಗಿಸಿ ಮೆರೆಯುವೆನು ಹಾರ್ ಹೆನಗೆ ಸರಿ ಸಮಾನ ರಾರಿಹರ ಎಲ್ಲವೋ ಕೌರವ ಗಂಧರ್ವ ಹಾರ್ ಹೆನಗೆ ಸರಿ ಸಮಾನ ರಾರಿಹರ ಧರೆಯೊಳಗೆ ಧಗದಗಿಸಿ ಮೆರೆಯುವೆನು ಧರೆಯೊಳಗೆ ಧಗದಗಿಸಿ ಮೆರೆಯುವೆನು ಹಾರ್ ಹೆನಗೆ ಸರಿ ಸಮಾನ ರಾರಿಹರ ಎಲ್ಲವೋ ಕೌರವ ಗಂಧರ್ವ ಕೊಟ್ಟುದೆ ಹದ ಮನೆ ಮೆಟ್ಟುದೆ ಬಾದದೆ ಕೊಟ್ಟುದೆ ಹದ ಮನೆ ಮೆಟ್ಟುದೆ ಬಾದ ದುಷ್ಟನೆ ರಣದೊಳಗೆ ಕಾಡಿಸುವೆ ದುಷ್ಟನೆ ರಣದೊಳಗೆ ಕಾಡಿಸುವೆ ಕೊಟ್ಟುದೆ ಮೆಟ್ಟುದೆ ದುಷ್ಟನೆ ರಣದಲ್ಲಿ ಕೊಟ್ಟುದೆ ಮೆಟ್ಟುದೆ ದುಷ್ಟನೆ ರಣ ಹೆನಗೆ ಸರಿ ಸಮಾನ ರಾಯಿವರು ಧರೆಯೊಳಗೆ ಧಗದಗಿಸಿ ಮೆರೆಯುವೆನು ಧರೆಯೊಳಗೆ ತಗದಗಿಸಿ ಮೆರೆಯುವೆನು ಹಾಲ್ ಹೆರಗೆ ಸರಿ ಸಮೋದರೋರಿವರು ಮಹಾಗರ್ವಿ ಹುಟ್ಟುತ್ತೆ ಹದ ಮರೆ ಮೆಟ್ಟುತ್ತೆ ಬೋದದೆ ಓ ಗೌರವ ಹುಟ್ಟುತ್ತೆ ಹದ ಮರೆ ಮೆಟ್ಟುತ್ತೆ ಬೋದದು ದುಷ್ಟ ನೆರಣದೊಳಗೆ ಟಾಡಿಸುವೆ ದುಷ್ಟನೆ ರಣದೊಳಗೆ ಟಾಡಿಸುವೆ ಕೊಟ್ಟುದ ಮೆಟ್ಟುದ ದುಷ್ಟನೆ ರಣದಲ್ಲಿ ಕೊಟ್ಟುದ ಮೆಟ್ಟುದ ದುಷ್ಟನೆ ರಣದಲ್ಲಿ ಹಾಲ್ ಹೆರಗೆ ಸರಿ ಸಮಾನರೋರಿವರು ಧರೆಯೊಳಗೆ ಧಗದಗಿಸಿ ಮೆರೆಯುವೆನು ಧರೆಯೊಳಗೆ ಧಗದಗಿಸಿ ಮೆರೆಯುವೆನು ಹಾಲ್ ಹೆರಗೆ ಸರಿ ಸಮಾನರೋರಿವರು ಮಹಾಗರ್ವಿ ದುರಾಹಂಕಾರಿ ಕಾಳಯಮನನ್ನ ಕೈ ಬೀಸಿ ಕದರಕ್ಕೆ ಕರೆಯುತ್ತಿರೋ ಗೌರವ ನಿನ್ನ ಪಿಡಿದು ಎಡೆಗುರಿ ಕಟ್ಟಿಕೊಂಡು ಸೆಳೆದುಕೊಂಡು ಹೋಗುತ್ತೇನೆ ಸಿದ್ಧನಾಗೋ ಸಮರಕ್ಕೆ ಸೆಳೆದುಕೊಂಡು ಹೋದನಲ್ಲ ಈ ವಿಚಾರವನ್ನು ನಮ್ಮ ಭಾವನಾದ ಪಾಂಡವರಿಗೆ ತಿಳಿಸಿ ಇವರನ್ನು ರಕ್ಷಿಸಬೇಕು ಭಾವನವರೇ ನನ್ನ ಪತಿಯನ್ನು ನನ್ನ ಪತಿಯು ಮಾಡಿರುವ ಅಪರಾಧವನ್ನು ಮನ್ನಿಸಿ ಆ ಗಂಧರ್ವರು ನನ್ನ ಪತಿಯನ್ನು ಸೆಳೆದುಕೊಂಡು ಹೋಗಿರುವರು
ನೀವು ನನ್ನ ಪತಿಯನ್ನು ಬಿಡಿಸಬೇಕು. ಅಮ್ಮ ದ್ರೌಪದಾ ದೇವಿ, ನೀನು ಗುಣಶೀಲ, ನೀನಾದರೂ ನಿನ್ನ ಪತಿಗೆ ಹೇಳಿ, ನಿನ್ನ ಪತಿಗಳಿಗೆ ಹೇಳಿ ನನ್ನ ಪತಿಯನ್ನು ಬಿಡಿಸುವಂತೆ ಹೇಳುತ್ತಾ ನನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಂಡು ನಿನ್ನ ಕಾಲಿಗಾದರೂ ಬೀಳು. ಭಾನುಮತಿ, ದುಃಖಿಸಬೇಡ, ನಿನ್ನ ಪತಿಯನ್ನು ನಾವು ಬಿಡಿಸಿಕೊಡುತ್ತೇವೆ. ನೋಡಿ, ಅವರು ಮಾಡಿದ ಪಾಪವನ್ನು ಅವರೇ ಅನುಭವಿಸಲಿ. ಹೋಗಿ, ಯಾರಾದರೂ ಗಂಧರ್ವರಲ್ಲಿ ಸರಿಯಾಗಿರುವ ಭಾವನವರನ್ನು ಬಿಡಿಸಿಕೊಂಡು ಬನ್ನಿರಿ. ಕೊಡಲು ಅಣ್ಣ, ಕೊಡಲು. ನಾವೇ ಮಾಡಬೇಕಾದ ಕಾರ್ಯವನ್ನ ಅವನೇ ಮಾಡಿರುವನು. ಅವನ ಬಿಡಿಸುವ ಚಪಲ ನಮಗೇಕೆ ಅಣ್ಣ? ಸಹೋದರ ಭೀಮಸೇನ, ಆತನ ಅಪರಾಧವನ್ನು ಹೌದು, ಪಾಂಡವರ ಮುಂದೆ ತನ್ನ ಅಮ್ಮಿನ ಸೊಕ್ಕನ್ನು ತೋರಲು ಬಂದ ಅವನ ಹಮ್ಮು ಅರಗಲಾಬೇಕು. ಆತನನ್ನ ಯಾರೂ ಬಿಡಿಸಕೂಡದು. ಬಿಡಿಸಿಕೊಂಡು ಬನ್ನಿ. ಏಕೆ, ಯಾರು ಹೋಗುವುದಿಲ್ಲವೇ? ನೀವು ಯಾರಾದರೂ ಹೋಗಿ ಬಿಡಿಸಿಕೊಂಡು ಬರುವ ತನಕ ನಾನು ಒಂದು ದೊಡ್ಡ ಗಂಗಾ ಜಲವನ್ನು ಸೇವಿಸುವುದಿಲ್ಲ. ಇದು ಸತ್ಯ. ಸತ್ಯ ಕರಿಕರ ಕರುಣೆ ಕಠಾರ ವೃತ್ತಿಯನ್ನು ಗೈದ ಆ ಕಟುಕನ ಮೇಲೆ ನಿಮ್ಗೆ ಇಷ್ಟೊಂದು ಕರುಣೆ ಹಣ್ಣ. ವಾಸತಿ ಸುಮಂಗಲೆಯ ಮಾನ ಗೋತ್ರವನ್ನು ಕಿತ್ತೆಸೆದು ನೆಮ್ಮದಿಯ ಕಡಲು ಬರೆದು ನಮಗೆ ಘೋರ ಶಿಕ್ಷೆಯನ್ನು ವಿಧಿಸಿದ ಆ ದುರ್ಡನ ಮೇಲೆ ನಿಮಗೆ ಇಷ್ಟೊಂದು ಕರುಣೆ ಅಣ್ಣ? ನೋಡಿ, ಒಂದು ತುಂಬಿರುವ ಅಮೃತದ ಕುಂಭಕ್ಕೆ ಒಂದು ತೊಟ್ಟು ಹುಸಿ ಹುಳಿ ಬಿದ್ದರೆ ಅದರಿಂದ ಆಗುವ ಕೇಡಾದರೂ ಏನು? ಇಂತಹ ಕಷ್ಟವನ್ನು ಅನುಭವಿಸಬೇಕೆಂದು ನಮ್ಮ ಹಣೆಯಲ್ಲಿ ಬರೆದಿರುವಾಗ ಅದನ್ನು ಯಾರು ತಾನೇ ತಪ್ಪಿಸಲು ಸಾಧ್ಯ? ಹೋಗಿ, ಯಾರಾದರೂ ಗಂಧರಲ್ಲಿ ಸರಿಯಾಗಿರುವ ಭಾವನವರನ್ನು ಕರೆದುಕೊಂಡು ಬಂದು ಭಾನುಮತಿಯ ಮಾಂಗಲ್ಯವನ್ನು ಉಳಿಸಿರಿ. ಅರ್ಜುನ, ಹೇಗಾದರೂ ಹಾಗಲಿ, ಬೆಡಿಸಿಕೊಂಡು ಬರೋಣ. ಅಣ್ಣ ನಿಲ್ಲಿ, ಆ
ಮತ್ತೆ ದೂರವಾದರೂ ಚಿಂತೆ ಇಲ್ಲ. ನನ್ನ ಈ ಶಬ್ದವೇದಿ ಬಾಣವನ್ನು ಪ್ರಯೋಗಿಸಿ ಆತನನ್ನ ಹಿಂದಿರುಗಿ ಬರುವಂತೆ ಮಾಡುತ್ತೇನೆ. ನನ್ನನ್ನು ಹಿಂದಿರುಗಿ ಬರುವಂತೆ ಶಬ್ದವೇದಿ ಬಾಣವನ್ನು ಪ್ರಯೋಗಿಸಿದವರು ರಾಜ ನಾವೇ. ನಿನ್ನ ಸೆರೆಯಲ್ಲಿರುವ ಆ ಸುಯೋಧನನ್ನ ಬಿಟ್ಟು ಬರಲು. ನೀವೇನು ಮೂಢರೋ ಮರಳರೋ? ಈತನ ಸೆರೆಯನ್ನು ಕಂಡು ಸಂತೋಷ ಪಡುವನ್ನು ಬಿಟ್ಟು ಬಿಡಿಸಲು ಬಂದಿರುವುದು ಯಾವ ಧರ್ಮ? ಗಂಧರ್ವ ರಾಜ, ಕಷ್ಟ ಎಷ್ಟೇ ಕಠೋರವಾಗಿದ್ದರೂ ಅಣ್ಣನ ಮಾತಿನಂತೆ ನಡೆಯುವುದೇ ನಮ್ಮ ಧರ್ಮ. ಮೊದಲು ಅವನನ್ನ ಬಿಟ್ಟು ಬರಡು. ನಿಮ್ಮಂತಹ ಮೂಢರು ಈ ಮೂರು ಲೋಕದಲ್ಲೂ ಇಲ್ಲ. ಇದೋ ಬಿಟ್ಟಿರೋನು, ನೀವೇ ಹರಿಸಿಕೊಳ್ಳು. ದೇವಿ, ಈತನ ಎಡಮುರಿಯನ್ನು ಬಿಚ್ಚುವಳಾಗು. ಪಾಪ ಭಾವನವರಿಗೆ ಇಂತಹ ಪರಿಸ್ಥಿತಿ ಬರಲೇಬಾರದಾಗಿತ್ತು. ಮಾವಾ ಸಹೋದರ ಭೀಮಸೇನ,
ನಿಂದಿಸಿ ಪಾಪಕ್ಕೆ ಗುರಿಯಾಗಬೇಡ. ಶಾಂತನಾಗು ಸಹೋದರ, ಶಾಂತಿ ಶಾಂತಿ ಶಾಂತಿ. ಅಹೋರಾತ್ರಿ ಊಟ ಉಪಹಾರವಿಲ್ಲದೆ ಅರಣ್ಯದಲ್ಲಿ ಕಾಡು ಮೃಗಗಳಂತೆ ಅಲೆದಾಡುತ್ತಿದ್ದರೂ ಶಾಂತಿ, ನಿನ್ನ ತಮ್ಮಂದಿರ ಬಾಳಿನ ಭವಿಷ್ಯ ಬಾಣ ಈ ಕೊಲೆಗಡಿಗಿನ ಒಡೆತಕ್ಕೆ ಸಿಕ್ಕಿ ಪುಡಿ ಪುಡಿಯಾಗಿ ಹೋಗಿದ್ದರೂ ಶಾಂತಿ. ಅಂತೂ ಎಷ್ಟೇ ಕಷ್ಟ ಬಂದರೂ ಅರಣ್ಯ ಮೃಗಗಳಂತೆ ಕಾಡಿನಲ್ಲಿ ಅಲೆದಾಡುತ್ತಿದ್ದರೂ ಊಟ ಉಪಹಾರವಿಲ್ಲದೆ ನಿನ್ನ ಶಾಂತಿ ಭೂತ ಮಾತ್ರ ಬೆನ್ನು ಬಿಡಲಿಲ್ಲ. ಏನು ಶಾಂತಿಯೋ, ಎಂತ ಸಮಾಧಾನವೋ. ದೇವಸೇನ ಶಾಂತನಾಗು ಸಹೋದರ. ದುರ್ಯೋಧನ, ತಿಳಿದವನಾದರೂ ನೀನು, ನಿನಗೆ ನಡೆಯುತ್ತ ವಚನಗಳನ್ನು ಹೇಳುತ್ತೇನೆ ಕೇಳು ಸಹೋದರ. ಅನ್ಯರ ಹಿಂಸೆಯಿಂದಲೂ ಪರರ ನಿಂದೆಯಿಂದಲೂ ನಿನಗೆ ಬರುವ ಕೀರ್ತಿಯಾದರೂ ಏನು ಸಹೋದರ? ಹೀಗಲಾದರೂ ಸತ್ಯ ಧರ್ಮ ನ್ಯಾಯದಿಂದ ರಾಜ್ಯಭಾರವನ್ನು ಆಳು ತಮ್ಮ. ಹೋಗಿ ಸಹೋದರರೇ, ಈತ ನನ್ನ ಅರಣ್ಯದ ಗಡಿದಾಡಿಸಿ ಬನ್ನಿ. ಈ ಸಾರ್ವಭೌಮ ಸವಾರನಿಗೆ ಇದೊಂದು ಬೇರೆ ಬಹುಮಾನ. ಸಹೋದರರೇ ನಡೆಯಿರಿ, ಈ ಕುಲ ಹೇಳಿಯನ್ನ ಕೊಳಗಾಡಿಸಿ ಬರೋಣ. ಯಾರ ಸಹಾಯವೂ ಬೇಕಾಗಿಲ್ಲ, ನಾವೇ ಹೋಗುತ್ತೇವೆ. ನಿನ್ನ ಸರ್ಪದರ್ಪ ಇನ್ನೂ ಅಡಗಿಲ್ಲ, ನಡೆಯೋ ಅಮ್ಮೀರ. ದೇವಿ ದ್ರೌಪದ, ಸ್ವಾಮಿ ಮುನಿ, ನಾವಿನ್ನು ಆಶ್ರಮದಲ್ಲಿರುವ ಮುನಿಗಳ ದರ್ಶನವನ್ನು ಮಾಡಿಕೊಂಡು ಬರುವ ತನಕ ನೀನು ಆಶ್ರಮದಲ್ಲಿ ಸರಿಕೆಯಿಂದ ಇರೋಳಾಗು. ಹಾಗೆ ಆಗಲಿ ಸ್ವಾಮಿ. ಸೊಬಗನ್ನು ವರ್ಣಿಸಲು ಅಸಾಧ್ಯ. ಹೀಗೆಯು ಯಾರಾಗಿರಬಹುದು? ಓಹೋ, ಪಾಂಡವರ ಸತಿಯಾದ ಬಾಂಚಾಲಿ ಬೋಧಿನಗಳ ಬೇಟೆ ಇಂದು ಬೇಡನ ಕೈಗೆ ತಾನಾಗಿಯೇ ಸಿಕ್ಕಿಬಿದ್ದಿದೆ. ಇಲ್ಲಿ ಪಾಂಡವರ ಸುಳಿವೇ ಇಲ್ಲವಲ್ಲ. ದೇವಿ ದೇವಿ, ಯಾರು? ಓ ಸಿದ್ಧರಾಜ ಅಣ್ಣಯ್ಯ, ರಾಜ್ಯದಲ್ಲಿ ದುಶೀಲಿಯು ಸೌಖ್ಯದಿಂದಿರುವಳೆ. ಸ್ವಲ್ಪ ತಡೆಯಿರಿ, ಇನ್ನೇನು ನಿಮ್ಮ ಭಾಮೈದನರು ಬರುವರು. ಒಂದೆರಡು ದಿನ ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಅನಂತರ ಹೊರಡುವಿರಂತೆ. ದೇವಿ, ನಾನು ನಿನ್ನ ಆತಿಥ್ಯದ ಅಭಿಮಾನವನ್ನು ಬಯಸಿ ಬಂದವನಲ್ಲ. ಕಾಮಿಗಳು ಪ್ರೇಮಿಸುವ ನಿನ್ನ ಮುಂಗುಳ ಕಪಾಲ ಕಟೋಷವನ್ನು ವೀಸಿಸಲು ಬಂದ ಕಿಶೋರ. ಅಣ್ಣ, ನಿಮ್ಮ ಮಾತುಗಳೇ ನನಗೆ ಅರ್ಥವಾಗುತ್ತಿಲ್ಲವಲ್ಲ. ಅರ್ಥವಾಗದೆ ರಾಣಿ ಅರ್ಥವಾಗದು. ಈ ಸಿಂಧೂ ರಾಜನ ಸಾರ್ವಭೌಮಳಾಗಿ ನನ್ನ ಹೃದಯದ ಸಿಂಹಾಸನವನ್ನೇರಿ ಸೊಬಗಿನ ನುಡಿಗಳಿಂದ
ಸರಸವಾಡಿದಾಗಲೇ ವ್ಯರ್ಥವಾಗುವುದು. ಬಾ ದೇವಿ ಬಾ, ಈ ರಸಿಕನ ಬಾವು ಬಂಧನವನ್ನು ಸೇರಿ ಸುಟ್ಟಿತು. ಕಾಮಾಂಧ ಪಿಚಾಚಿ, ಏನು ಅಣ್ಣನೆಂದು ಆಧರಿಸಲು ಬಂದರೆ ನನ್ನನ್ನೇ ಮೋಹಿಸಲು ಬಂದಿರುವೆಯಾ? ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಈ ವಿಚಾರವೇನಾದ ನನ್ನ ಪತಿಗಳಿಗೆ ತಿಳಿದರೆ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ದೇವಿ ಅಧಿಪತಿ ಎಂದಂಬಲಿ ನಿನ್ನ ಪತಿ, ಅಧಿಪತಿ ಎಂದಂಬಲಿ ನಿನ್ನ ಪತಿ, ಬಲಿಕೆ ಬಾಲ ಬಾಂಧು ಸತೆ ನಾನಿರುವೆ ನಿನ್ನ ಪತಿ, ಬಲಿಕೆ ಬಾಲ ಬಾಂಧು ಸತೆ ನಾನಿರುವೆ ನಿನ್ನ ಪತಿ, ಪತಿ ಪತಿ ಎಂದಂಬಲಿದೆ ಎಲ್ಲಿಯರೆ ನಿನ್ನ ಪತಿ, ಹರಿದು ಬಿಡಿದು ಗಡ್ಗವ ತರಿದು ಬಿಡುವೆ ನಿನ್ನ ಪತಿಗಳ, ಹರಿದು ಬಿಡಿದು ಗಡ್ಗವ ತರಿದು ಬಿಡುವೆ ನಿನ್ನ ಪತಿಗಳ, ಪರಾಕ್ರಮದಿ ವಿರೋಧಿಸೆ ಮಗಂದರನ್ನು ವಧಿಸುವೆನ, ಪರಾಕ್ರಮದಿ ವಿರೋಧಿಸೆ ಮಗಂದರನ್ನು ವಧಿಸುವೆನ, ಪತಿ ಪತಿ ಎಂದಂಬಲಿದೆ ಎಲ್ಲಿಯರೆ ನಿನ್ನ ಪತಿ, ಎಲ್ಲಿಯರೆ ನಿನ್ನ ಪತಿ. ಅಬಲೆ ನಾನು ಮುನಿದರೆ ಮುಕ್ಕಣ್ಣನನ್ನು ಎದುರಿಸಬಲ್ಲೆ, ಪತಿಗಳಂತೆ ಪತಿಗಳು ಅಂಥ ನಿನ್ನ ಪತಿಗಳು ಅಂದು ರಾಜ್ಯಸಭೆಯಲ್ಲಿ ನಿನ್ನ ಸೇರೆಯನ್ನು ಸೆಳೆಯುತ್ತಿದ್ದಾಗ ಏನು ಮಾಡುತ್ತಿದ್ದರು ನಿನ್ನ ಪತಿಗಳು? ಸತ್ಯಸಂಧನಾದ ಧರ್ಮರಾಯರ ಸವಿನುಡಿಗೆ ಸುಮ್ಮನೆ ಇದ್ದರು, ಇಲ್ಲವಾದರೆ ನನ್ನ ಸೀರೆ ಸೆಳೆದ ದುರಾತ್ಮ ರುಂಡವನ್ನು ಚಂಡಾಡಿ ರಾಜ್ಯಸಭೆಯೆಲ್ಲ ರಕ್ತದ ಓಕುಳಿಯನ್ನಾಗಿ ಮಾಡುತ್ತಿದ್ದರು. ತಿಳಿಯತೆ, ಸುಮ್ಮನೆ ಹೊರಟು ಹೋಗು. ಏಯ್ ಪಂಚವೇಕೆ ಎನ್ನಲು ಪಂಚಪತಿಗಳ ಪಂಜರದ ಗೆಳೆಯೇ, ಪಂಚವೇಕೆ ಎನ್ನಲು ಮರು ಮಾತನಾಡದೆ ನನ್ನಿಂದ ಬರುವೆಯೋ ಇಲ್ಲವೇ ಬಲತ್ಕಾರದಿಂದ ದೇವಿ ಎದರ ಬೇಡ, ಇದೋ ಬಂದೆವು. ಓ ಸಿಂಧು ರಾಜ ನಂದು ನಾದ ನಾಗರ, ತಾನಾಗೆ ಈ ಬೇರೆ ನೆಲದಲ್ಲಿ ಬಲೆಗೆ ಬಂದು ಬಿದ್ದಿರುವಿಯಾ? ಕೊಲ್ಲರಿ ಇವನನ್ನ. ಆತನ ಕೊಂದರೆ ಆಕೆಯು ಇದುವೇ ಆಗುವುದಿಲ್ಲವೇ? ಆಕೆಯು ನಮ್ಮ ಸಹೋದರಿಯಲ್ಲವೇ? ಸಾಧನಾಗು ತಮ್ಮ, ಸಾಧನಾಗು, ಆತನನ್ನ ಬಿಟ್ಟು ಬಿಡಿ. ಅಣ್ಣ, ಆಂಗನೆಯರ ಸಂಘ ವಹಿಸಿ ಬಂದಿರುವ ಈ ಸಿಂಧೂರಾಜನ ಶರೀರವು ನನ್ನ ಸರಾಂಜನೆಯ ಜಯಂಕಾರಕ್ಕೆ ಸಿಕ್ಕಿ ನರ್ತಿಸಲಿ ಈ ನಾಯಿಯ ರುಂಡ. ನೀವಿತ್ತ ಬನ್ನಿ. ಓ ಹಾ ಹಾ ಮಾ ಸೈ ಸೈ ಹೀರೋ ದಿತಾ ಗಾದೆ
ಪಾಡು ನೆಲವ ತುಳಿದರೆ ಕಳೆದು ಪಾಡು ನೆಲವ ತುಳಿದರೆ ಬಿಗಂತ ನೆಲದಲ್ಲಿ ಕುರುಕುಲ ಬರದೆ ಬಿಗಂತ ನೆಲದಲ್ಲಿ ಕುರುಕ ಬರದೆ ಚಂದನ ಗುಂಡಿಗೆ ತುಂಡರಿಸೆ ಚಂದನ ಗುಂಡಿಗೆ ತುಂಡರಿಸೆ ತನ್ನ ಕಂಡಿಗೆ ಕೈವೆ ಔತಣವ ಓಹೋ ಶಾಂತಿ ಮಾತು ಮಾತಿಗೂ ಪ್ರತಿಬಂಧ ನಿನ್ನ ತಮ್ಮಂದಿರ ರಣವಜ್ರ ಬಾಹುಗಳ ಹೆಬ್ಬಲ ಇನ್ನೆಷ್ಟು ದಿನ ಈ ಮೇಡಿಕೆ ಕೂಡಿರಲಿ ಹೇಳಿಬಿಡಿ ದೈತ್ಯ ತಿರುಗಿ ನೋಡದೆ ಓಡಿ ಹೋಗಿ ತಮ್ಮಂದಿರೆ ಇಂದಿಗೆ ನಮ್ಮ 12 ವರ್ಷ ಅರಣ್ಯವಾಸವು ಮುಗಿದು 1 ವರ್ಷ ಅಜ್ಞಾತವಾಸವು ಮುಗಿದಿರು ನಾವೆಲ್ಲರೂ ಮಾರು ವೇಷಧಾರಿಗಳಾಗಿ ಆ ವಿರಾಟ ಸಾಮ್ರಾಜ್ಯಕ್ಕೆ ಹೋಗೋಣ ನಡೆಯಿರಿ ಅಲ್ಲಿ ಯಾವ 10-20 ಬಂದರೂ ನಿಮ್ಮ ರೋಸ ವೇಷಗಳನ್ನು ತಡೆದುಕೊಂಡು ಇದು 1 ವರ್ಷ ಕಾಲವನ್ನು ಕಳೆಯೋಣ ನಡೆಯಿರಿ ಸಹೋದರನೇ ಸಹೋದರರೇ ಅಲ್ಲಿ ಕಾಣುತ್ತಿರುವ ಬನ್ನಿ ವೃಕ್ಷದ ಮೇಲೆ ನಿಮ್ಮ ಆಯುಧಗಳನ್ನು ಇರಿಸಿ ಸಮಯ ಬಂದಾಗ ಅರ್ಜುನನೊಬ್ಬನಲ್ಲದೆ ಮತ್ಯಾರೂ ಮುಟ್ಟಕೂಡದು ನಡೀರಿ ನಾವೆಲ್ಲರೂ ಹೋಗೋಣ ದೇವ ಇಂದಿಗೆ ನಮ್ಮ 12 ವರ್ಷ ಅರಣ್ಯವಾಸವು ಮುಗಿದು 1 ವರ್ಷ ಅಜ್ಞಾತವಾಸವನ್ನು ಕಳೆದು ಇಂದಿಗೆ ಈ ರಾಜ್ಯದ ವಿರಾಟ ರಾಜನಾದ ಪುತ್ರಿಯೊಡನೆ ಪುತ್ರೆಯ ಅಭಿಮಾನಿನ ವಿವಾಹವಾಯಿತು ಮುಂದೇನು ಮಾಡುವುದು ದೇವ ಧರ್ಮನಂದನ ಮುಂದೇನು ಮಾಡುವುದು ರಾಯಭಾರಿಯಾಗಿ ಹಸ್ತಿನಾವತಿಗೆ ಹೋಗಿ ನಮ್ಮ ರಾಜ್ಯವನ್ನು ನಮಗೇ ಕೊಡಿ ಎಂದು ಕೇಳುವುದೊಂದೇ ದಾರಿ ಅವರನ್ನ ಬಹಳ ಮರ್ಯಾದೆಯಿಂದ ಕರೆದುಕೊಂಡು ಬನ್ನಿ ಮಾರ್ಗವಾ ನೀ ನೀಡು ದೇವಾ
ಸಂಜಯ ಹಸ್ತಿನಾವತಿಯಲ್ಲಿ ಎಲ್ಲರೂ ಕುಶಲವೇ ಸಂಜಯ. ಹಸ್ತಿನಾವತಿಯಲ್ಲಿ ಯಾವ ಶುಭಕ್ಷೇಮನ್ನು ಹೇಳಲಿ ಧರ್ಮಪುತ್ರ? ಕ್ರೂರ ಪಶುವಿನ ಹಿಡಿತಕ್ಕೆ ಸಿಕ್ಕಿದ ಆ ಕುರು ಮರುಭೂಮಿ ಅಂತಾಗಿದೆ. ಆ ಕುರುರಾಜ್ಯದ ಬಾಳು ಭೀಷ್ಮ ದ್ರೋಣಾದಿಗಳು ಎಷ್ಟೇ ಸಮಾಧಾನವಾಗಿ ಹೇಳಿದರೂ ಕೇಳದೆ ಸಿಂಹೋದನ್ನು ಯುದ್ಧವನ್ನು ಸಿದ್ಧ ಮಾಡುವುದಾಗಿ ಹೇಳುತ್ತಿರುವನು. ಸಂಜಯ ಆ ಕೌರವರ ತೊಡೆ ತೋಳು ಮೈ ಮಾಂಸಗಳು ಕಾಪಿನಿಂದ ಕೂಡಿದೆ. ಅವರಿಬ್ಬರ ರಕ್ತ ಸ್ನಾನಕ್ಕೆ ಸಿದ್ಧರಾಗಬೇಕೆಂದು ಈ ಭೀಮಸೇನೆದುರು ಹೇಳಿದ ಮಾತೆಂದು ಹೋಗಿ ಹೇಳಿ. ಸಂಜಯ ಆ ಸುಯೋಧನ ಯುದ್ಧ ಸಿದ್ಧ ಮಾಡುವ ಮೊದಲು ಗಂಧರ್ವರ ಪ್ರಸಂಗವನ್ನು ಮಾಗರಣ ಸನ್ನಿವೇಶವನ್ನು ತಂದಿಕೊಳ್ಳುವಂತೆ, ಅಲ್ಲದೆ ರಾಜ್ಯಸಭೆಯಲ್ಲಿ ಭೀಮಾರ್ಜುನರು ಮಾಡಿದ ಶಪಥವನ್ನ ಇನ್ನೂ ಮರೆತಿಲ್ಲ ಎಂದು ನಿಮ್ಮವರಿಗೆ ಹೇಳು. ಸಂಜಯ ಹಿಂದೆ ಆದದನ್ನು ಮರೆತು ನಾವಂತೂ ಯುದ್ಧ ವಿರೋಧಿಗಳು. ಹಿಂದೆ ಆದದನ್ನು ಮರೆತು ನಾವು ಈ ಇದರಲ್ಲಿ ನಾವು ಸಂಸುತ್ತೇವೆ. ಆದ್ದರಿಂದ ಆ ಸ್ಥಿರಾವತಿಯಲ್ಲಿ ಆ ದುರ್ಯೋಧನಲ್ಲಿ ನಮಗೆ ಕೊಡಬೇಕಾದ ರಾಜ್ಯವನ್ನು ನಮಗೆ ಕೊಟ್ಟು ಯುದ್ಧವನ್ನು ನಿಲ್ಲಿಸಬೇಕೆಂದು ಆ ದುರ್ಯೋಧನಲ್ಲಿ ತಿಳಿಸ್ಬಿಡು ಸಂಜಯ. ಯದುಪತಿ ಸಂಜಯ, ಇದಕ್ಕೆ ನಿಮ್ಮ ಸಮ್ಮತವೇನು? ಸಂಜಯ, ಪಾಂಡವರು ಯುಗ ಯುದ್ಧಕ್ಕೂ ಸಿದ್ಧ, ಸಂಧಿಗೂ ಸಿದ್ಧ. ಇವೆರಡರಲ್ಲಿ ಸುಯೋಧನನು ಯಾವುದನ್ನಾದರೂ ತೀರ್ಮಾನ ಮಾಡಲಿ. ಆದರೆ ಒಂದು ಮಾತು ಸಂಜಯ, ಪರಮಸ್ವಾದಿ ಪಾಂಚಾಲಿಯನ್ನ ಸಭೆಗೆ ಎಳೆತಂದು ಆಕೆಯ ಸೀರೆಯನ್ನ ಎಳೆಯುವಾಗ ಆ ದುರುಳರ ನರಕ ಯಾತನೆಯನ್ನು ತಾಳಲಾರದೆ ಕೃಷ್ಣ ಕೆಟ್ಟನು ಕಾಪಾಡು ಎಂದು ನೋವಿನ ಕೂಗು ನನ್ನ ಹೃದಯದ ನೆನಪಿನಲ್ಲಿ ಕರಗದೆ ಹಾಗೇ ಇದೆ ಸಂಜಯ. ಆದರೆ ಒಂದು ಮಾತು ಸಂಜಯ, ಕುರುಪಾಂಡವರಲ್ಲಿ ಯಾರ ಕಡೆ ಧರ್ಮ ಇದೆಯೋ ಅವರ ಕಡೆಯೇ ನಾ ಇರ್ತೇನೆ. ಈ ವಿಚಾರವನ್ನು ನಿಮ್ಮವರಿಗೆ ತಿಳಿಸಿಬಿಡು ಸಂಜಯ. ಯದುಪತಿ, ಈ ಸೋದರ ವಧೆಯನ್ನು ತಪ್ಪಿಸಲು ನೀವೊಂದು ಬಾರಿ ಹಸ್ತಿನಾವತಿಗೆ ಬಂದು ಸಂಧಿಗೆ ಪ್ರಯತ್ನಿಸಿ. ಈ ಸೋದರ ವಧೆಯು ನಿಲ್ಲಲಿ. ಪ್ರಯತ್ನಿಸೋಣ ಸಂಜಯ.
ಪರಮಾತ್ಮ, ನಾ ಇನ್ನು ಹೋಗಿ ಬರಲಿ. ಹೋಗಿ ಬಾ ಸಂಜಯ. ಮುಕ್ತಿ ಮಾರ್ಗವ ನೀ ನೀಡು ದೇವಾ ಪರಮಾತ್ಮ. ಮುಕ್ತಿ ಮಾರ್ಗವ ನಿಜವಾದ ರಹಸ್ಯವನ್ನ ತಿಳಿಸಿದರೆ ನಾನು ಹಸ್ತಿನಾವತಿಗೆ ರಾಯಭಾರಿಯಾಗಿ ಹೊರಡುವೆನು. ಪರಮಾತ್ಮ ಧರ್ಮನಂದನ, ಬಲ್ಲೆನು ನಿನ್ನ ಎಲ್ಲ ಮಾಯವ ಬಲ್ಲರ ಮಾಮೆಯ ದೇವಾದಿದೆ ಸಮರವು ಸರಿಯೇ ಸೋದರರೊಳಗೆ ಒದಗಿ ಸಂಧಿಯ ಮಾಡೋ ನಿವಾದವ ಒದಗಿ ಸಂಧಿಯ ಮಾಡೋ ನಿವಾದವ ಒಲ್ಲೆನು ನಾನಿನ್ನ ಎಲ್ಲ ಒಲ್ಲರ ಮಾಮೆಯ ದೇವಾದಿ ದೇವ ಪಾಂಡು ಪೂತರ ಕೈ ಬಿಡದೆ ಮುಂದೆ ಪಾಂಡು ಪೂತರ ಕೈ ಬಿಡದೆ ಮುಂದೆ ಉದರಿಸಿ ನಮ್ಮ ಕಾಪಾಡುತ್ತೆ ಉದರಿಸಿ ನಮ್ಮ ಕಾಪಾಡುತ್ತೆ ಬಲ್ಲೆನು ನಾನಿನ್ನ ಎಲ್ಲ ಪರಮಾತ್ಮ ಧರ್ಮನಂದನ, ಕೇವಲ ನೆಲದಾಸೆಗಾಗಿ ಕುರು ಪಾಂಡವರು ಒಡನಾಡಿ ಮಡಿವರೆಂಬ ಹಪಕೀರ್ತಿಯು ನಮಗೆ ಬೇಡ ದೇವ. ಅವನು ರಾಜ್ಯವನ್ನು ಕೊಡದಿದ್ದರೂ ಸರಿ, ನಮ್ಮವರಿಗೆ ಐದು ಊರುಗಳಲ್ಲಾದರೂ ಕೊಡಲಿ ದೇವ. ಅಥವಾ ಭೀಮಸೇನನು ಕೋಪಿಷ್ಟನು, ಆತನಿಗೆ ಹಸ್ತಿನಾವತಿ ಎಂಬ ಒಂದು ಊರನಾದರೂ ಕೊಡಿ. ಈ ಯುದ್ಧವನ್ನು ಇಲ್ಲಿಗೆ ನಿಲ್ಲಿಸಿಬಿಡುತ್ತೇನೆ ದೇವ. ಧರ್ಮನಂದನ, ನೀವು ಬಯಸುವ ಐದು ಊರುಗಳ್ಯಾವ್ಯಾವು ದೇವ? ಇಂದ್ರಪ್ರಸ್ಥ, ಕೃತಪ್ರಸ್ಥ, ವಾರಣಾವತಿ, ಹಸ್ತಿನಾವತಿ, ಜಯಂತಿ ಎಂಬುವ ಐದು ಊರುಗಳನ್ನಾದರೂ ಕೊಟ್ಟರೆ ಈ ಯುದ್ಧವನ್ನು ಇಲ್ಲಿಗೆ ನಿಲ್ಲಿಸಿಬಿಡುತ್ತೇನೆ ದೇವ. ಅಥವಾ ಭೀಮಸೇನಿಗೆ ಒಂದು ಊರನ್ನಾದರೂ ಕೊಡಲಿ ದೇವ. ಭೀಮಸೇನ, ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಇನ್ನೇನು ಮಾಡುವುದು ದೇವಾ, ಅಣ್ಣನವರು ಎದ್ದಂತೆ ಹೋಗಲಿ. ಇದೇನು ಇದ್ದಕ್ಕಿದ್ದಂತೆ ಈ ಆವೇಶ? ಗುಡುಗಿ ಆರ್ಭಟಿಸಿದ್ದ ಮೇಘಮಂಡಲ ಕರಗಿ ಹಿಮದ ಎಪ್ಪಾಯಿತಲ್ಲ. ಅರ್ಜುನ, ಭೀಮನು ಯುದ್ಧಕ್ಕೆ ಎದರಂತೆ ಕಾಣುತ್ತಿದೆ. ಗುರುವರ ಶಿರವನ್ನು ತಡೆಯದ ಬೆಳೆದು ಗುರುವರ ಶಿರವನ್ನು ತಡೆಯದ ಬೆಳೆದು ಕಟ್ಟಿ ಕಂಡದಲ್ಲಿ ಕೊಡು ರೇತಿ ಗಂಟದಲ್ಲಿ ಕೊಲ್ಲುಗಳ ಬಲದೆ ಕಂಡ
ಅಂದಿನ ತುಂಬಿದ ಸಭೆಯಲ್ಲಿ ನನಗೆ ಅಪಮಾನವಾಗುವಾಗುವ ಈ ಭೀಮಾರ್ಜುನರು ಅಲ್ಲೇ ಇದ್ದರಲ್ಲವೇ? ನನಗಾದ ಅಪಮಾನವನ್ನು ಸುಮ್ಮನೆ ನೋಡುತ್ತಲೇ ಕುಳಿತಿರಲಿಲ್ಲವೇ? ಪರಮಾತ್ಮ, ಎಷ್ಟೇ ಆದರೂ ಕುರುಪಾಂಡವರು ಒಂದೇ ವಂಶದವರಲ್ಲವೇ? ನನಗೆ ಪಾಂಡವರ ಹಂಗೆ ಬೇಡ. ನನ್ನ ತಂದೆ ಒಂದು ಅಕ್ಷೋಣಿ ಸೈನ್ಯದೊಡನೆ, ನನ್ನ ಮಕ್ಕಳಾದ ಅಭಿಮನ್ಯು ಘಟೋದ್ಗಜರೊಡನೆ ನಾನೇ ಕೌರವರೊಡನೆ ಯುದ್ಧ ಮಾಡುವೆನು. ನಾನು ಕುರಿವಾಹಿನಿಯಾಗಿ ಆ ದುಶ್ಯಾಸ ಕರುಣನ್ನು ಬರೆದು ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳುವೆನು ಅಣ್ಣ, ನೆರವೇರಿಸಿಕೊಳ್ಳುವೆನು. ಚಿಂತೆಯ ಬಿಡು ನೀನು ಪ್ರಿಯ ತಂಗಿ, ಚಿಂತೆಯ ಬಿಡು ನೀನು ಪ್ರಿಯ ಸೋದರಿ, ಸಂತಸದಂದಿರು ಈ ಮನಗೆ. ಚಿಂತೆಯ ಬಿಡು ನೀನು ಪ್ರಿಯ ತಂಗಿ, ಚಿಂತೆಯ ಬಿಡು ನೀನು ಪ್ರಿಯ ಸೋದರಿ, ಸಂತಸದಂದಿರು ಈ ಮನಗೆ. ಚಿಂತೆಯ ಬಿಡು ನೀನು ಪ್ರಿಯ ಸೋದರಿ. ಅಳಿಸುವೆ ಗರ್ಭದಿ ಗುರುಗೋತನ, ಅಳಿಸುವೆ ಗರ್ಭದಿ ಅರುಸವ ಪಡೆ ಮನದಿ, ಅರುಸವ ಪಡೆ ಮನದಿ. ಚಿಂತೆಯ ಪರಮ ಗುಣಕಾರಿ ಕೊರಗಬೇಡವೆ ಪಾಂಡವ ಪ್ರಿಯ ಬಿಡು ನೀ ವಸುದೇವ ದೇವಕಿ ವಸುದೇವನಾಳೆಗೋ ತಂಗಿ, ವಸುದೇವ ದೇವಕಿ ವಸುದೇವನಾಳೆಗೋ ಭವಿಸಿರುವೆ ನಿನ್ನ ಸೋದರಿ. ಆ ದುರುಳ ದುರ್ಯೋಧನನ ರೋಸವನ್ನ ರೊಚ್ಚಿಗೆಬ್ಬಿಸಿ ಸಮರವನ್ನೇ ಸಿದ್ಧ ಮಾಡಿಕೊಂಡು ಬರುವೆನು. ಇದಕ್ಕೆ ನಿನ್ನ ಪತಿಗಳು ಒಪ್ಪದಿದ್ದರೆ ನಾನೇ ನಿಂತು ಯುದ್ಧ ಮಾಡಿ ನಿನ್ನ ಈ ಬಿಚ್ಚಿರುವ ಮುಡಿಯನ್ನ ಕಟ್ಟಿಸುವೆನು. ದುಃಖಿಸಬೇಡ ತಂಗಿ, ಶಾಂತಳಾಗು. ಪರಮಾತ್ಮ, ಆ ಕೌರವರ ಸಭೆಯಲ್ಲಿ ಮಾತನಾಡುವಾಗ ನನಗಾದ ಅಪಮಾನವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮಾತನಾಡು ಅಣ್ಣ. ನಿನಗೆ ಹೆಚ್ಚಿಗೆ ಏನನ್ನು ಹೇಳಲಾರಿ. ಈ ನನ್ನ ಬೆಚ್ಚಿದ ಕೇಶರಾಶಿಯನ್ನು ಕಟ್ಟಿಸುವ ಭಾರವು ನಿನ್ನದಾಗಿರುವುದು ಅಣ್ಣ. ಬರದಿದ್ದನು ನೀವು ಹೋಗಿ ಅವನು ಕೊಡುವ 5 ಊರುಗಳನ್ನು ತಂದು ಅಣ್ಣನವರಿಗೆ ಕೊಡಿ. ನನಗೆ ಆ ಪಾಪಿಯ 2 ಊರುಗಳೇ ಸಾಕು. ಒಂದು ದುರ್ಯೋಧನ, ಮತ್ತೊಂದು ಅವನ ತಮ್ಮ ದುಶ್ಯಾಸನ. ಇವೆರಡು ಊರುಗಳೆಂದರೆ ನನಗೆ ತೃಪ್ತಿ. ಏನು ಭೀಮಸೇನ, ಇದ್ದಕ್ಕಿದ್ದಂತೆ ಈ ಆವೇಶ. ಹಾಗಾದರೆ ತಮ್ಮಲ್ಲಿ ಏಕಾಭಿಪ್ರಾಯವೂ ಇಲ್ಲದಂತಾಯಿತು. ಸರಿ ಸರಿ, ನಿಮ್ಮ ಇಷ್ಟದಂತೆ ಆಗಲಿ, ನಾನಿನ್ನು ಹೋಗಿ ಬರುತ್ತೇನೆ.